18 ಕೋಟಿ ಸಾಲಗಾರನಾಗಿರುವ ಎಲ್ ಸಿ ನಾಗರಾಜ್, ಕೋಟಿ ಕೋಟಿ ಸಂಪತ್ತಿದೆ ಆದರೂ ಕೂಡ ನಾನು ಸಾಲಗಾರ ಅಂತ ತೋರಿಸ್ಕೊಳ್ಳಲಾಗಿದೆ. ಕೋಟಿ ಕುಬೇರ ಆದ್ರೆ ನಾನು ಸಾಲಗಾರ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಈ ವ್ಯಕ್ತಿ ನಾಗರಾಜ್ ಮಾಡ್ಕೊಂಡಿರೋದು. ಕೆಎಸ್ ಅಧಿಕಾರಿ ಎಲ್ ಸಿ ನಾಗರಾಜ್ ಮನೆಯಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿದೆ. ನಾಗರಾಜ್ ಮನೆಯಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಈವರೆಗೂ ಕೂಡ ನಾಗರಾಜ್ ಮನೆಯಲ್ಲಿ 40 ಲಕ್ಷ ನಗದು, ಬೆಳ್ಳಿ ಆಭರಣಗಳೆಲ್ಲವೂ ಕೂಡ ಲಭ್ಯವಾಗಿದೆ. ಕುಬೇರ ನಾಗರಾಜ್ಗೆ ಕೋಟಿ ಕೋಟಿ ಹಣವನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಕೊಂಡು ಮನೆಯಲ್ಲಿ ಹಣವನ್ನ ಎಣಿಸುವಂತ ಮಷಿನ್ ಅನ್ನು ಕೂಡ ಇಟ್ಕೊಂಡಿದ್ರು. ತಾನು ಸಾಲಗಾರ ಎಂಬ ರೀತಿಯಲ್ಲಿ ಪೋಸ್ ಕೊಡೋದು ಅಂದ್ರೆ ನಾನು ಇದನ್ನೆಲ್ಲವನ್ನು ಕೂಡ ಸಾಲ ಮಾಡಿ ಖರೀದಿ ಮಾಡಿರೋದು ಅನ್ನೋದನ್ನ ಬಹಿರಂಗವಾಗಿ ತೋರಿಸ್ಕೊಳ್ಳೋದಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಆತ ಮಾಡ್ಕೊಂಡಿದ್ದ. ಆದ್ರೆ ಇದೆಲ್ಲವೂ ಕೂಡ ಎಸಿಬಿ ತಂಡಕ್ಕೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಬ್ಯಾಂಕ್ ಲಾಕರ್ ಇರಬಹುದು, ಮನೆಯಲ್ಲಿ ಇರತಕ್ಕಂತ ಲಾಕರ್ ಇರಬಹುದು, ಎಲ್ಲವನ್ನು ಜಾಲಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿಧರ್. ಮುರಳಿ, ಎಲ್ ಸಿ ನಾಗರಾಜ್ ಕೋಟಿ ಕೋಟಿ ಹಣ ಮಷಿನ್ ಕೂಡ ಇಟ್ಕೊಂಡಿದ್ದಾನೆ ಹಣವನ್ನ ಕೌಂಟ್ ಮಾಡೋದಕ್ಕೆ. ಈ ವ್ಯಕ್ತಿ ಸಾಲಗಾರ ಅನ್ನೋದನ್ನ ಬಿಂಬಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಿದ್ದಾನೆ? ಖಂಡಿತವಾಗಿ ಏನಂದ್ರೆ, ಪ್ರಮುಖವಾಗಿ ಎಲ್ ಸಿ ನಾಗರಾಜ್ ಮೇಲೆ ಇದೇ ಮೊದಲ ಬಾರಿಗೆ ಈ ರೀತಿಯ ಆರೋಪಗಳು ಕೇಳಬಂದಿರದಂತಲ್ಲ. ಯಾಕಂದ್ರೆ ಐಎಂಎ ಪ್ರಕರಣ ಏನಿತ್ತು, ಐಎಂಎ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಲ್ಲಿ ಆರೋಪವನ್ನ ಮಾಡಿ ಆರೋಪಕ್ಕೆ ಒಳಗಾಗಿ ಜೊತೆಗೆ ಬಂಧನಕ್ಕೆ ಒಳಗಾಗಿದ್ದಂತ ನಾಗರಾಜ್ ಸಸ್ಪೆನ್ಷನ್ ನಲ್ಲಿದ್ರು. ಜೊತೆಗೆ ಅದಾದ ನಂತರ ಸಸ್ಪೆನ್ಷನ್ ರಿವೋಕ್ ಆಗಿ ಈಗ ಬೇರೊಂದು ಏನು ಇಲಾಖೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಆದ್ರೆ ಈ ನಾಗರಾಜ್ ಏನು 6 ಬ್ಯಾಂಕ್ ಲಾಕರ್ ಗಳನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಎಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಆ 6 ಬ್ಯಾಂಕ್ ಗಳೇನಿತ್ತು ಆ ಬ್ಯಾಂಕ್ ಗಳನ್ನ ಕೂಡ ಫ್ರೀಜ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಈ ಎಸಿಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಈತನಿಗೆ ತಿಂಗಳಿಗೆ ಬರುವಂತದ್ದು 1 ಲಕ್ಷ ಅಥವಾ 1 ಲಕ್ಷ 20 ಸಾವಿರ ಅಷ್ಟೇ ಸಂಬಳ ಬರುವಂತದ್ದು. ಆದ್ರೆ ಈತನಿಗೆ 18 ಕೋಟಿ ಬರೋಬ್ಬರಿ 18 ಕೋಟಿ ಸಾಲ ಇದೆ ಅನ್ನೋದ್ರ ಬಗ್ಗೆ ಆತ ಬಿಂಬಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ದಾನೆ. ಜೊತೆಗೆ ಒಂದು ನಾನು ಟೀ ಗೋಡನ್ ಅನ್ನ ಮಾಡ್ತಾ ಇದ್ದೀನಿ, ಟೀ ಗೋಡನ್ ಅನ್ನ ಮಾಡ್ಲಿಕ್ಕೆ 18 ಕೋಟಿ ನಾನು ಸಾಲವನ್ನ ಮಾಡಿದ್ದೀನಿ ಅಂತ ಹೇಳಿ ಎಸಿಬಿ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಅದು ಕೂಡ ಕರ್ನಾಟಕ ಬ್ಯಾಂಕ್ಗೆ ಕೆಲವೊಂದು ದಾಖಲಾತಿಗಳನ್ನ ಪ್ಲಡ್ಜ್ ಮಾಡಿ 18 ಕೋಟಿ ಸಾಲವನ್ನ ಪಡ್ಕೊಂಡಿದ್ದಾನೆ. ಅದು ಕೂಡ ನೆಲಮಂಗಲದ ಮುಖ್ಯ ರಸ್ತೆಯಲ್ಲಿರುವಂತ ಒಂದು ಜಾಗದಲ್ಲಿ 2 ಎಕರೆ ಜಾಗ ಏನಿತ್ತು ಆತನ ಹೆಸರಿನಲ್ಲೇ ಇದೆ. ಅದನ್ನ ಫ್ಲಡ್ಜ್ ಮಾಡಿ 18 ಕೋಟಿ ಸಾಲವನ್ನು ಪಡೆದಿದ್ದಾನೆ ಅಂದ್ರೆ, ಈತನ ಬೇರೆ ಬೇರೆ ಆಸ್ತಿ ಪಾಸ್ತಿಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ, ಜೊತೆಗೆ ಯಾವ್ಯಾವ ದಾಖಲೆಗಳನ್ನ ನಕಲಿ ಸೃಷ್ಟಿ ಮಾಡಿರುವಂತದ್ದು ಅಥವಾ ಬೇನಾಮಿ ಸೃಷ್ಟಿ ಮಾಡಿರುವಂತದ್ದು, ಜೊತೆಗೆ ಹಣವನ್ನ ಏನು ಇಟ್ಸ್ಕೊಂಡಿರುವಂತದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಎಸಿಬಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈತನ ಅಕೌಂಟ್ ಅಂದ 6 ಅಕೌಂಟ್ ಗಳೇನಿದಾವೆ ಅಲ್ಲಿ ಏನಾದ್ರೂ ಲಾಕರ್ ಗಳು ಇಟ್ಟಿದಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗ ಎಸಿಬಿ ಅಧಿಕಾರಿಗಳು 6 ಬ್ಯಾಂಕ್ ಗಳಿಗೂ ಕೂಡ ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ಬ್ಯಾಂಕ್ ಗಳನ್ನ ಫ್ರೀಜ್ ಮಾಡ್ಲಿಕ್ಕೆ, ಜೊತೆಗೆ ಬ್ಯಾಂಕ್ ನಲ್ಲಿ ಇರುವಂತಹ ಹಣ ಎಷ್ಟು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಎಸಿಬಿ ಅಧಿಕಾರಿಗಳು ಕಲೆ ಹಾಕ್ತಾರಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.